ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಅನುಷ್ಠಾನಗೊಳಿಸಲಾಗುತ್ತಿದೆ. 2016ರಲ್ಲಿ ಆರಂಭವಾದ ಈ ಯೋಜನೆಯಡಿ ಬಾಗಲಕೋಟೆ ನಗರದಲ್ಲಿ ಸುಮಾರು 293 ಫಲಾನುಭವಿಗಳು ಇದರ ಸಂಪೂರ್ಣ ಲಾಭ ಪಡೆದಿದ್ದಾರೆ. ಕೇಂದ್ರ ಸರ್ಕಾರದ ವಾಜಪೇಯಿ ನಗರ ವಸತಿ ಯೋಜನೆಯಡಿ ಹಿಂದುಳಿದ ಹಾಗೂ ಇತರ ವರ್ಗದ ಜನರಿಗೆ ಸರ್ಕಾರದಿಂದ ನೆರವು ನೀಡಿ ಮನೆ ನಿರ್ಮಿಸಿಕೊಡಲಾಗುತ್ತಿದೆ. ಈ ಯೋಜನೆ ಬಡವರು ಮತ್ತು ಹಿಂದುಳಿದವರ ಸಂತೃಪ್ತಿ ಜೀವನಕ್ಕೆ ಸಹಕಾರಿಯಾಗಿದೆ. ಮತ್ತು ಕೇಂದ್ರ ವತಿಯಿಂದ ನಮಗೆ ಫಲಾನುಭವಿ ಮಲ್ಲಿಕಾರ್ಜುನ್ ಕಂತಿ ಕೇಂದ್ರ ಸರ್ಕಾರದ ಯೋಜನೆಯಿಂದಾಗಿ ಮನೆ ನಿರ್ಮಿಸಲು ಸಾಧ್ಯವಾಗಿದೆ ಎನ್ನುತ್ತಾರೆ. ಮುನ್ಸಿಪಟ್ಟು ನಮಗೆ ದೊಡ್ಡ ಅನುಕೂಲ ಮಾಡಿಕೊಟ್ಟರೆ ಯಾವುದೇ ರೀತಿಯಿಂದ ನಮಗೆ ಏನೈತಿ ಒತ್ತ ಬಡವ ಮನೆ ಕಟ್ಟಿಸ್ತಾರೆ ಅಂತಂದ್ರೆ ಅದು ಏನೈತಿ ಒಂದು ಸರ್ಕಾರವೇ ಕಾರಣ. ಹಿಂಗಾಗಿ ಅವರಿಗೊಂದು ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೋರ್ವ ಫಲಾನುಭವಿ ಬಿಬಿಜಾನ್ ಸರ್ಕಾರ ನೆರವು ನೀಡಿ ಮನೆ ನಿರ್ಮಿಸಿಕೊಟ್ಟಿದ್ದು ನಮ್ಮ ಜೀವನಕ್ಕೆ ನೆರವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಬಾಗಲಕೋಟೆ ನಗರಸಭೆ ಯೋಜನಾಧಿಕಾರಿ ಸುರೇಶ್ ಈವರೆಗೂ 293 ಫಲಾನುಭವಿಗಳು ಇದರದ್ದಾರೆ ಎಂದು ಮಾಹಿತಿ ನೀಡಿದರು. 17ನೇ ಸಾಲಿಗೆ 75 ಜನ ಮತ್ತು 2017-18ನೇ ಸಾಲಿಗೆ 108 ಜನ ಫಲಾನುಭವಿಗಳು ಈ ಕೇಂದ್ರ ಸರ್ಕಾರದ ಯೋಜನೆಯ ಲಾಭವನ್ನು ಪಡ್ಕೊಂಡಿದ್ದಾರೆ. ಈ ಯೋಜನೆಯಡಿಯಲ್ಲಿ ಇತರೆ